ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆರ್ ಮಂಜುನಾಥ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದಾಸರಹಳ್ಳಿ ಕ್ಷೇತ್ರದಲ್ಲಿ ಜನರು ಈ ಬಾರಿ ಬದಲಾವಣೆ ಬಯಸಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿವೆ ಎಲ್ಲ ಹಂತಗಳಲ್ಲೂ ವಿಫಲಗೊಂಡಿರುವ ಶಾಸಕರ ವಿರುದ್ಧ ಜನಾಂದೋಲನ ನಡೆಸಲಾಗುತ್ತಿದೆ ಎಂದು ದಾಸರಹಳ್ಳಿ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಆರ್ ಮಂಜುನಾಥ್ ತಿಳಿಸಿದರು ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸುಂಕದ ಕಟ್ಟೆಯಿಂದ ಆರಂಭವಾದ ಜೆಡಿಎಸ್ ಕಾರ್ಯಕರ್ತರ ಪಾದಯಾತ್ರೆಯು ಹೆಗ್ಗನಹಳ್ಳಿ ಪೀಣ್ಯ ಎರಡನೇ ಹಂತದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಪಾದಯಾತ್ರೆಯಲ್ಲಿ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಆರ್ ಮಂಜುನಾಥ್ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಮುನಿಸ್ವಾಮಿ ಬಿಬಿಎಂಪಿ ಉಪಮೇಯರ್ ಪದ್ಮಾವತಿ ನರಸಿಂಹಮೂರ್ತಿ ಮಾಜಿ ನಗರಸಭಾ ಅಧ್ಯಕ್ಷ ಅಂದಾನಪ್ಪ ಕ್ಷೇತ್ರದ ಜೆಡಿಎಸ್ ಕಾರ್ಯಾಧ್ಯಕ್ಷ ಎಚ್ಎನ್ ಗಂಗಾಧರ್ ಮುಖಂಡರಾದ ಎಚ್ಆರ್ ಪ್ರಕಾಶ್ ಸಿಜೆ ರಮೇಶ್ ಕೆಸಿ ವೆಂಕಟೇಶ್ ಬಿಎನ್ ಜಗದೀಶ್ ಚಂದ್ರಶೇಖರ್ ಸೇರಿದಂತೆ ಎಲ್ಲಾ ಸ್ಥಳೀಯ ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ರು ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿದ್ದ ದಾಸರಹಳ್ಳಿ ಜೆಡಿಎಸ್ ಅಭ್ಯರ್ಥಿ ಆರ್ ಮಂಜುನಾಥ್ ಮಾತನಾಡಿ ದಾಸರಹಳ್ಳಿ ಕ್ಷೇತ್ರದಲ್ಲಿ ಈ ಬಾರಿ ಜನರು ಬದಲಾವಣೆ ಬಯಸಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಲ್ಲ ಹಂತಗಳಲ್ಲೂ ಹಾಲಿ ಶಾಸಕರು ವಿಫಲಗೊಂಡಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಜನಾಂದೋಲನ ನಡೆಸಲು ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸುಂಕದ ಕಟ್ಟೆ ಪೀಣ್ಯ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಹಾಗಾಗಿ ಮೊದಲು ಈ ಭಾಗದಿಂದಲೇ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ನಾನು ಶಾಸಕನಾದರೆ ಮೊದಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮೊದಲ ಆದ್ಯತೆ ನೀಡುವೆ ಎಂದು ಆರ್ ಮಂಜುನಾಥ್ ಹೇಳಿದ್ರು ಇವತ್ತು ಇಡೀ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಳ್ಳೆ ಕುಮಾರನ ಅಲೆ ಡಿ ಎಸ್ ಪಕ್ಷಕ್ಕೆ ಒಳ್ಳೆ ಅಲೆ ಇದೆ ಅದರೊಳಗೆ ಇಲ್ಲಿ ನಮ್ಮ ದಾಸಳ್ಳಿ ಕ್ಷೇತ್ರ ಈ ಸತಿ ಹೆಚ್ಚಿನ ಬಹುಮತದಿಂದ ಈ ಸಲ ನಮಗೆ ಇಲ್ಲಿ ಜೆ ಡಿ ಎಸ್ ಪಕ್ಷ ಸತಿ ಬರ್ತದೆ ಈ ಸರ್ತಿ ಈ ಕ್ಷೇತ್ರಕ್ಕೆ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಕ್ಕೆ ಮೊದಲನೇ ಆದ್ಯತೆ ನಮಗೆ ಈ ಕ್ಷೇತ್ರಕ್ಕೆ ಇಲ್ಲಿ ಖಾತೆ ಕಂದಾಯ ನೀರು ಸ್ಯಾನಿಟ್ರಿ ರೋಡು ಇಲ್ಲಿ ಈ ಭಾಗದಲ್ಲಿ ಸುಮಾರು ಐದು ಸಾವಿರ ಕೋಟಿ ಇಲ್ಲಿ ಹತ್ತು ವರ್ಷಕ್ಕೆ ಬಂದಿದೆ ಇಲ್ಲಿ ಏನೇನೂ ಆಗಿದ್ದಿಲ್ಲ ತಾವೆಲ್ಲ ಗಮನಿಸಿರಿ ಏನೇನೂ ಆಗಿಲ್ಲ ಇಲ್ಲಿ ಈ ಭಾಗದಲ್ಲಿ ಅದಕ್ಕೆ ನಮ್ಮ ಮೊದಲನೇ ಆದ್ಯತೆ ಮೂಲಭೂತ ಸೌಕರ್ಯದ ಬಗ್ಗೆ ಮೊದಲನೇ ಆದ್ಯತೆ ದಾಸರಹಳ್ಳಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಈ ಬಾರಿ ಜೆಡಿಎಸ್ ಗೆಲ್ಲಿಸಿ ಕುಮಾರಣ್ಣನನ್ನ ಸಿಎಂ ಮಾಡಿ ಎಂದು ಮನೆ ಮನೆಗೆ ಹೋಗಿ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣವರ ವಿಕಾಸ ಪರವಾದ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಟ್ ಮಾಡಿ ಇವತ್ತು ಚುಂಗದಟ್ಟೆ ಭಾಗದಲ್ಲಿ ಏನು ಪ್ರಪ್ರಥಮವಾಗಿ ವಿಘ್ನೇಶ್ವರನ ಪೂಜೆ ಸಲ್ಲಿಸಿ ಈಗ ಕೊಲ್ಲಾಪುರದಮ್ಮನಿಗೆ ಪೂಜೆ ಮುಖಾಂತರ ಈ ಒಂದು ಮೆರವಣಿಗೆ ಸುಮಾರು ಎಂಟತ್ತು ಸಾವಿರ ಜನರ ಕಾರ್ಯಕರ್ತರ ಒಂದು ಸಮಾವೇಶ ಇವತ್ತು ಮೆರವಣಿಗೆಯಲ್ಲಿ ಹೊರಟಿದೆ ಇವತ್ತು ಜೆ ಡಿ ಎಸ್ ಪಕ್ಷ ಈ ಕ್ಷೇತ್ರದಲ್ಲಿ ಭಾಳ ವೇಗವಾಗಿ ಇವತ್ತು ಇದೆ ಇವತ್ತು ಈ ಬಾರಿ ಈ ಕ್ಷೇತ್ರದಲ್ಲಿ ಜೆ ಜೆ ಡಿ ಎಸ್ ಬಾವುಟಿದ್ದ ಕುಮಾರಣ್ಣನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಎಲ್ಲ ಜನರ ಸಂಕಷ್ಟಗಳನ್ನು ಸ್ಪಂದಿಸುವಂಥ ಕೆಲಸವನ್ನು ಇವತ್ತು ಮಾಡುತ್ತಾರೆ ಅದಕ್ಕಾಗಿ ಇಡೀ ರಾಜ್ಯದಲ್ಲಿ ಜನ ಕುಮಾರಣ್ಣನವರ ಅಲೆ ಎದಿದೆ ವಿಶೇಷವಾಗಿ ದಾಸಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಅಭ್ಯರ್ಥಿ ಗೆಲುವನ್ನು ಸಾಯಿಸ್ತದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ನ್ಯೂಸ್ ಬ್ಯೂರೋ ಜನತಾ ಟಿವಿ